ನಮಸ್ತೆ ಹಾಯ್ ಮಕ್ಕಳೇ ಗಣಿತ ಪಾಠವನ್ನು ಆರಂಭಿಸುವ ಈಗ ಟೀಚರ್ ಒಂದು ಸಂಖ್ಯೆ ಹೇಳ್ತಾರೆ ಆ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆ ಟೀಚರ್ ಹೇಳಿದ್ರೆ ನೀವೇನು ಹೇಳ್ಬೇಕು ಠೇ ಅಂತ ಹೇಳ್ಬೇಕು ಏನ್ ಹೇಳ್ಬೇಕು ಠೇ ಅಂತ ಹೇಳ್ಬೇಕು ಆ ಸಂಖ್ಯೆಗಿಂತ ಕಡಿಮೆ ಹೇಳಿದ್ರೆ ನೀವು ಒಂದು ಚಪ್ಪಾಳೆ ತಟ್ಟಿದ್ರೆ ಸಾಕು ಇನ್ನೊಮ್ಮೆ ಹೇಳ್ತಾರೆ ಟೀಚರು ಒಂದು ಸಂಖ್ಯೆ ಹೇಳ್ತಾರೆ ಆ ಸಂಖ್ಯೆ ಇಲ್ಲಿ ಬರ್ತದೆ ನೋಡಿ ಆ ಸಂಖ್ಯೆ ಯಾವುದು ಎರಡು ಸಾವಿರದ ಐನೂರು ಅಲ್ವಾ ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಸಂಖ್ಯೆ ದೊಡ್ಡ ಸಂಖ್ಯೆ ಹೇಳಿದರೆ ನೀವೇನು ಮಾಡಬೇಕೋ ಠೇ ಅಂತ ಹೇಳಬೇಕು ಎರಡು ಸಾವಿರದ ಐನೂರಕ್ಕಿಂತ ಕಡಿಮೆಯ ಅಥವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹೇಳಿದರೆ ನೀವೊಂದು ಚಪ್ಪಾಳೆ ತಟ್ಟಬೇಕು ಊಟ ಸರಿ ಹಾಗಾದರೆ ಆಟ ಶುರು ಮಾಡುವಲ್ಲ ಎರಡು ಸಾವಿರದ ಐನೂರ ಒಂದು ಎರಡು ಸಾವಿರದ ಆರುನೂರ ಹನ್ನೆರಡು ಎರಡು ಸಾವಿರದ ಎಂಟುನೂರ ತೊಂಬತ್ತು ಎರಡು ಸಾವಿರದ ಮುನ್ನೂರ ನಲವತ್ತು ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ಹನ್ನೆರಡು ಮೂರು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಮೂವತ್ತು ಸರಿ ಸಾಕಲ್ಲ ಇಷ್ಟು ಸಂಖ್ಯೆಗಳು ಸಾಕು ನೋಡ ನೀವು ಹೆಚ್ಚು ಹೇಳಿದ್ದು ಠೇ ಅಂತಲ ಅಲ್ವಾ ಚಪ್ಪಾಳೆ ತಟ್ಟಿದ್ದ ಯಾವುದು ಹೆಚ್ಚು ನೀವು ಮಾಡಿದ ಸಂಕೇತ ಠೇ ಅಂತ ಹೇಳಿದ್ದ ಅಥವಾ ಚಪ್ಪಾಳೆ ತಟ್ಟಿದ್ದ ಹೌದು ಎಲ್ಲರೂ ಠೇ ಅಂತ ಹೇಳಿದಿರಲ್ವಾ ಯಾಕಂದ್ರೆ ಟೀಚರ್ ಹೇಳಿದ ಹೆಚ್ಚು ಸಂಖ್ಯೆಗಳು ಎರಡು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ಸಂಖ್ಯೆಗಳಾಗಿತ್ತು ಅಲ್ವಾ ಸರಿ ಹಾಗಾದ್ರೆ ನಾವು ಇವತ್ತು ನೋಡ್ಲಿಕ್ಕೆ ಇರುವಂತದ್ದು ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಗಳನ್ನಾಗಿವೆ ನೋಡಿ ಇಲ್ಲಿ ಒಂದು ಚಿತ್ರ ಇದೆ ಅಹ್ ಏನ್ ಕಾಣಿಸ್ತಾ ಇದೆ ಎರಡು ನದಿಗಳ ಚಿತ್ರ ಕೊಟ್ಟಿದ್ದಾರೆ ಜೊತೆಗೆ ನದಿಗಳ ಉದ್ದವು ಕೊಟ್ಟಿದ್ದಾರೆ ಅಲ್ವಾ ಅದು ಯಾವುದೇ ಎರಡು ನದಿ ನೈಲ್ ನದಿ ಮತ್ತು ಗಂಗಾ ನದಿ ಅಲ್ವಾ ನೈಲ್ ನದಿಯ ಉದ್ದ ಎಷ್ಟು ಅಂತ ಕೊಟ್ಟಿದ್ದಾರೆ ಆರು ಸಾವಿರದ ಆರ್ನೂರ ಐವತ್ತು ಗಂಗಾ ನದಿಯ ಉದ್ದ ಎರಡು ಸಾವಿರದ ಐನೂರ ಇಪ್ಪತ್ತ ಐದು ಕಿಲೋಮೀಟರ್ಗಳಾಗಿದೆ ಆಯ್ತಾ ಈ ಎರಡು ನದಿಗಳಲ್ಲಿ ಉದ್ದವಾದ ನದಿ ಯಾವುದು ಹೇಳ್ಬಹುದಾ ಯಾವುದು ಉದ್ದವಾದ ನದಿ ನೈಲ್ ನದಿ ಅಲ್ವಾ ಆ ಎಷ್ಟು ಅದರ ಉದ್ದ ಎಷ್ಟಿದೆ ಆರು ಸಾವಿರದ ಆರುನೂರ ಐವತ್ತು ಅಲ್ವಾ ನೋಡಿ ಇನ್ನೆರಡು ಚಿತ್ರ ಇದೆ ಏನ್ ಕಾಣಿಸ್ತಾ ಇದೆ ಎರಡು ರೈಲಿನ ಚಿತ್ರ ಕಾಣಿಸ್ತಾ ಇದೆ ಒಂದು ನೋಡಿ ಹಿಮಸಾಗರ್ ಎಕ್ಸ್ಪ್ರೆಸ್ ಇನ್ನೊಂದು ವಿವೇಕ್ ಎಕ್ಸ್ಪ್ರೆಸ್ ಇದೆರಡು ರೈಲುಗಳು ಅತಿ ಹೆಚ್ಚು ದೂರವನ್ನು ಓಡಾಡುವಂತಹ ರೈಲುಗಳಾಗಿವೆ ಅಂದರೆ ಅತಿ ಹೆಚ್ಚು ದೂರ ಓಡುವ ರೈಲುಗಳಾಗಿದೆ ಈ ಎರಡು ರೈಲುಗಳು ನೋಡುವ ಈ ಎರಡು ರೈಲುಗಳಲ್ಲಿ ಅತಿ ದೂರ ಓಡುವ ರೈಲು ಯಾವುದು ಹಿಮಸಾಗರ್ ಎಕ್ಸ್ಪ್ರೆಸ್ಸಾ ಅಥವಾ ವಿವೇಕ್ ಎಕ್ಸ್ಪ್ರೆಸ್ ಯಾವುದು ವಿವೇಕ್ ಎಕ್ಸ್ಪ್ರೆಸ್ ಅಲ್ಲ ಹಾಂ ಎಷ್ಟು ದೂರ ಓಡ್ತದೆ ಅದು ಎಷ್ಟು ಕಿಲೋಮೀಟರ್ಗಳಷ್ಟು ದೂರ ಅದು ಓಡ್ತದೆ ಎಷ್ಟೋ ನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಹಿಮಸಾಗರ್ ಮೂರು ಸಾವಿರದ ಏಳ್ನೂರ ಎಂಬತ್ತ ಎರಡು ಅಲ್ವಾ ಹಾಂ ಹಾಗಾದರೆ ನಿಮಗೆ ಅಲ್ಲಿ ಹೆಚ್ಚನ್ನು ಗುರುತಿಸ್ಲಿಕ್ಕಾಗಿದೆ ಯಾವ ಸಂಖ್ಯೆ ಹೆಚ್ಚು ಎಂಬುದನ್ನು ನಿಮಗೆ ಗುರುತಿಸ್ಲಿಕ್ಕೆ ಆಗಿದೆ ಅಲ್ವಾ ಹೇಗೆ ಗುರುತಿಸಿದ್ದು ನೀವು ನೋಡಿ ನೇಲ್ ನದಿ ಮತ್ತು ಗಂಗಾ ನದಿ ಅಲ್ಲಿ ಆರು ಸಾವಿರದ ಆರ್ನೂರ ಐವತ್ತು ಎರಡು ಸಾವಿರದ ಐನೂರ ಇಪ್ಪತ್ತ ಐದು ಅಂತ ಕೊಟ್ಟಿದ್ದಾರೆ ಈ ಎರಡು ಸಂಖ್ಯೆಗಳನ್ನು ನಾವು ಹೋಲಿಸುವಾಗ ಯಾವುದು ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಅಂತ ಹೋಲಿಸುವಾಗ ನಾವು ಏನ್ ನೋಡ್ಬೇಕಲ್ಲಿ ಅಂದ್ರೆ ನಾವು ಗಮನದಲ್ಲಿಟ್ಟುಕೊಳ್ಬೇಕಾದ್ ಏನು ಹ ನಾವು ಪರೀಕ್ಷಿಸಬೇಕಾದ ಏನು ಸಾವಿರದ ಸ್ಥಾನವನ್ನು ಅಲ್ವಾ ಸಾವಿರದ ಸ್ಥಾನದಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇರ್ತದೋ ಆ ಸಂಖ್ಯೆಯೇ ದೊಡ್ಡ ಸಂಖ್ಯೆ ಆಗಿರ್ತದೆ ಅಲ್ವಾ ಇಲ್ಲಿ ಹಾಗೆ ನಯಲ್ ನದಿಯ ಉದ್ದದಲ್ಲಿ ಸಾವಿರದ ಸ್ಥಾನದಲ್ಲಿ ಆರು ಇದೆ ಗಂಗಾ ನದಿಯ ಉದ್ದ ಕೊಟ್ಟದ್ರಲ್ಲಿ ಸಾವಿರದ ಸ್ಥಾನದಲ್ಲಿ ಎರಡು ಇದೆ ಹಾಗಾದ್ರೆ ಆರು ಸಾವಿರ ಎರಡು ಸಾವಿರ ಅಲ್ಲೇ ನಮಗೆ ಗೊತ್ತಾಗ್ತದೆ ದೊಡ್ಡ ಸಂಖ್ಯೆ ಯಾವುದು ಆರು ಸಾವಿರ ಹಾಗಾದ್ರೆ ಬೇಗದಲ್ಲಿ ನಮಗೆ ಸಂಖ್ಯೆಯನ್ನು ಗುರುತಿಸಲಿಕ್ಕೆ ಆಗ್ತದೆ ಸರಿ ಈಗ ಟೀಚರು ನೋಡಿ ಕೆಲವು ಸಂಖ್ಯೆಗಳನ್ನು ಕೊಡ್ತಾರೆ ನೋಡಿ ಎರಡು ಸಾವಿರದ ನಾನೂರ ಐವತ್ತ ಒಂದು ನಾಲ್ಕು ಸಾವಿರದ ಎಂಟು ನೂರ ಮೂವತ್ತ ಆರು ಒಂಬತ್ತು ಸಾವಿರದ ನಾನೂರ ಅರವತ್ತ ಮೂರು ನಾಲ್ಕು ಸಾವಿರದ ಇನ್ನೂರ ಅರವತ್ತ ಐದು ಬಟ್ ಇದರಲ್ಲಿ ನಿಮಗೆ ದೊಡ್ಡ ಸಂಖ್ಯೆಯನ್ನು ಗುರುತಿಸಬಹುದಾ ಗುರುತಿಸ್ಬೌದು ಅಲ್ಲ ಯಾವುದು ದೊಡ್ಡ ಸಂಖ್ಯೆ ಹಾಂ ಯಾವುದು ಒಂಬತ್ತು ಸಾವಿರದ ನಾನ್ನೂರ ಅರವತ್ತ ಮೂರು ಅಲ್ವಾ ಸಾವಿರದ ಸ್ಥಾನದಲ್ಲಿ ಒಂಬತ್ತು ಇದೆ ಅಲ್ವಾ ಎಸ್ ಚಿಕ್ಕ ಸಂಖ್ಯೆ ಯಾವುದು ಹಾಂ ಈ ನಾಲ್ಕು ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಹೇಳಿ ಎರಡು ಸಾವಿರದ ನಾನ್ನೂರ ಐವತ್ತ ಒಂದು ಅಲ್ವಾ ಈಗ ಈ ಸಂಖ್ಯೆಗಳನ್ನು ನಿಮಗೆ ಕ್ರಮೀಕರಿಸ್ಬೌದಾ ಕ್ರಮೀಕರಿಸ್ಲಿಕ್ಕೆ ಗೊತ್ತುಂಟಲ್ಲ ನಿಮಗೆ ಹೇಗೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಎಡೆಗೆ ಕ್ರಮೀಕರಿಸೋದು ಅಲ್ವಾ ಹಾಗಾದರೆ ನಾವೀಗ ಚಿಕ್ಕ ಸಂಖ್ಯೆ ಯಾವುದು ಅಂತ ಕಂಡು ಹಿಡಿದು ಆಯಿತು ಯಾವುದು ಎರಡು ಸಾವಿರದ ನಾನೂರ ಐವತ್ತ ಒಂದು ನೋಡ ಆ ಸಂಖ್ಯೆಗಿಂತ ದೊಡ್ಡ ಸಂಖ್ಯೆ ಇಲ್ಲಿರುವುದು ಯಾವುದು ದೊಡ್ಡ ಸಂಖ್ಯೆ ನಮಗೆ ಗೊತ್ತುಂಟು ಅದು ಬೇಡ ಈಗ ಎರಡು ಸಾವಿರದ ನಾನೂರ ಐವತ್ತಕ್ಕಿಂತ ದೊಡ್ಡ ಸಂಖ್ಯೆ ಯಾವ್ದೋ ನಾಲ್ಕು ಸಾವಿರದ ಎಂಟು ನೂರ ಮೂವತ್ತಾರು ಇದೆ ಅದೇ ರೀತಿ ನಾಲ್ಕು ಸಾವಿರದ ಇನ್ನೂರ ಅರವತ್ತೈದು ಇದೆ ನೋಡಿ ಸಾವಿರದ ಸ್ಥಾನದಲ್ಲಿ ಸಮಾನ ಅಂಕಿ ಇರುದಲ್ವಾ ನಾಲ್ಕು ನಾಲ್ಕು ಈಗ ಏನ್ ಮಾಡ್ತೀರಿ ಹೇಗಂಡ್ ಹಿಡಿಯೋದೀಗ ಆ ನೂರುಗಳ ಸ್ಥಾನ ನೋಡ್ಬೇಕಲ್ಲ ಹಾಗಾದ್ರೆ ನಾವು ನೂರುಗಳ ಸ್ಥಾನವನ್ನು ನೋಡಬೇಕು ನಾಲ್ಕು ಸಾವಿರದ ಎಂಟು ನೂರ ಮೂವತ್ತಾರು ಮತ್ತೆ ನಾಲ್ಕು ಸಾವಿರದ ಇನ್ನೂರ ಅರವತ್ತ ಐದು ಅಲ್ಲಿ ಆ ಎರಡು ಸಂಖ್ಯೆಯಲ್ಲಿ ನೂರುಗಳ ಸ್ಥಾನದಲ್ಲಿ ಎಂಟು ಇದೆ ಒಂದರಲ್ಲೇ ಇನ್ನೊಂದರಲ್ಲೇ ಎರಡು ಇದೆ ಹಾಗಾದ್ರೆ ನಿಮಗೀಗ ಚಿಕ್ಕ ಸಂಖ್ಯೆ ಯಾವುದು ಕಂಡು ಹಿಡಿಬಹುದಾ ನಾಲ್ಕು ಸಾವಿರದ ಇನ್ನೂರ ಅರವತ್ತ ಐದು ಅಲ್ವಾ ಆ ಏನು ನೆಕ್ಸ್ಟ್ ಸಂಖ್ಯೆ ಯಾವುದು ಬರಬೇಕು ನಾಲ್ಕು ಸಾವಿರದ ಎಂಟು ನೂರ ಮೂವತ್ತ ಆರು ಕೊನೆಯಲ್ಲಿ ಬರ್ತದೆ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ನಾನ್ನೂರ ಅರುವತ್ತ ಮೂರು ನೋಡಿ ಹೀಗೆ ಸಂಖ್ಯೆಗಳನ್ನು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಕ್ರಮೀಕರಿಸುವುದನ್ನು ನಾವೇನು ಹೇಳ್ತೇವೆ ಆರೋಹಣ ಕ್ರಮ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯುವುದು ಆರೋಹಣ ಕೆಳಗಿನಿಂದ ಮೇಲಕ್ಕೆ ಚಿಕ್ಕದಿನಿಂದ ದೊಡ್ಡದಕ್ಕೆ ಹಾಗಾದ್ರೆ ಇನ್ನೊಂದು ಸಂಖ್ಯೆ ನೋಡು ಯಾವ್ದು ಕೊಟ್ಟಿದ್ದಾರೆ ಇಲ್ಲಿ ಎರಡು ನದಿಗಳ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಅಲ್ಲ ಹ ಅದೇ ನೈಲ್ ನದಿ ಇನ್ನೊಂದು ಯಾವುದು ಅಮೆಜಾನ್ ನದಿ ನೋಡಿ ಇಲ್ಲಿ ಉದ್ದ ಎಷ್ಟು ಕೊಟ್ಟಿದ್ದಾರೆ ನೈಲ್ ನದಿಯ ಉದ್ದ ಆರು ಸಾವಿರದ ಆರ್ನೂರ ಐವತ್ತು ಕೊಟ್ಟಿದ್ದಾರೆ ಅಲ್ವಾ ಅಮೆಝಾನ್ ನದಿದು ಆರು ಸಾವಿರದ ಮುನ್ನೂರ ಇಪ್ಪತ್ತ ಏಳು ಕೊಟ್ಟಿದ್ದಾರೆ ಇಲ್ಲಿ ಯಾವ ನದಿ ಅತಿಯುದ್ಧವಾಗಿದೆ ಈಗಷ್ಟೇ ನಾವು ನೋಡಿ ಆಯಿತು ಆ ಸಾವಿರದ ಸ್ಥಾನದಲ್ಲಿ ಸಮಾನ ಅಂಕೆಗಳು ಬಂದಿದೆ ಹಾಗಿರುವಾಗ ನಾವೇನು ಮಾಡ್ತೇವೆ ನೂರುಗಳ ಸ್ಥಾನವನ್ನು ನೋಡ್ತೇವೆ ನೂರುಗಳ ಸ್ಥಾನ ನೋಡುವಾಗ ಇಲ್ಲಿ ಎಷ್ಟಿದೆ ಆರು ಇದೆ ಆರು ನೂರುಗಳಿದೆ ಇನ್ನೊಂದು ಸಂಖ್ಯೆಯಲ್ಲಿ ಮೂರು ನೂರುಗಳಿದೆ ಹಾಗಾದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಆಯಿತೋ ಆ ನೈಲ್ ನೈಲ್ ನದಿಯ ಉದ್ದ ಆಗಿದೆ ಆರು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ನೈಲ್ ನದಿಯ ಉದ್ದ ಆಯ್ತಾ ಹಾಗಾದ್ರೆ ದೊಡ್ಡ ಸಂಖ್ಯೆ ಯಾವುದು ಆರು ಸಾವಿರದ ಆರುನೂರ ಐವತ್ತು ಮಕ್ಕಳೇ ನೈಲ್ ನದಿ ಇದೆ ಅಲ್ವಾ ಅದು ಜಗತ್ತಿನಲ್ಲೇ ಅತಿ ಉದ್ದವಾದ ನದಿಯಾಗಿದೆ ಆಯ್ತಾ ಸರಿ ಈಗ ಇನ್ನೊಂದು ಲೆಕ್ಕ ನೋಡುವ ನಾವು ಕೆಲವು ಸಂಖ್ಯೆಗಳನ್ನಲ್ಲಿ ಕೊಟ್ಟಿದ್ದಾರೆ ಓದಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಒಂಬತ್ತು ಎರಡು ಸಾವಿರದ ಮುನ್ನೂರ ಅರವತ್ತ ಒಂಬತ್ತು ನಾಲ್ಕು ಸಾವಿರದ ಆರುನೂರ ಹತ್ತು ಏಳು ಸಾವಿರದ ಇನ್ನೂರ ಹದಿನೆಂಟು ನೋಡೋ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಕಂಡು ಹಿಡೀರಿ ನೋಡೋ ದೊಡ್ಡ ಸಂಖ್ಯೆ ಏಳು ಸಾವಿರದ ಇನ್ನೂರ ಹದಿನೆಂಟು ಅಲ್ವಾ ಚಿಕ್ಕ ಸಂಖ್ಯೆ ಹೇಳಿ ಚಿಕ್ಕ ಸಂಖ್ಯೆ ಯಾವುದಿಲ್ಲ ಎರಡು ಸಾವಿರದ ಮುನ್ನೂರ ಅರವತ್ತ ಒಂಬತ್ತು ಅಲ್ವಾ ನಮಗೆ ನಮಗೆ ಸಂಖ್ಯೆಗಳ ಬಗ್ಗೆ ಗೊತ್ತಿದೆ ಈಗ ನಾವೇನು ಮಾಡುವುದು ಮೊದಲನೇದಾಗಿ ಸಾವಿರದ ಸ್ಥಾನವನ್ನು ನೋಡಿದರೆ ಸಾಕು ಆಗ ನಮಗೆ ಗೊತ್ತಾಗ್ತದೆ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಸಾವಿರದ ಸ್ಥಾನದಲ್ಲಿಯೂ ಸಮಾನ ಅಂಕಿ ಇದ್ದರೆ ಏನು ಮಾಡಬೇಕು ನೂರರ ಸ್ಥಾನಗಳನ್ನು ನೋಡಬೇಕು ಹಾಗಾದರೆ ಇಲ್ಲಿ ಸಾವಿರದ ಸ್ಥಾನದಲ್ಲಿ ಸಮಾನ ಸಂಖ್ಯೆಗಳು ಬರುವ ಎರಡು ಸಂಖ್ಯೆ ಕೊಟ್ಟಿದ್ದಾರಲ್ಲ ಯಾವುದೆಲ್ಲ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತ್ತೆ ನಾಲ್ಕು ಸಾವಿರದ ಆರುನೂರ ಹತ್ತು ಇಲ್ಲಿ ಯಾವುದು ಚಿಕ್ಕ ಸಂಖ್ಯೆ ಹಾ ನೂರುಗಳ ಸ್ಥಾನ ನೋಡಿ ಸಾವಿರದಲ್ಲಿ ಸಮಾನ ಅಂಕೆಗಳು ಹಾಗಾದರೆ ನಾವು ನೂರುಗಳ ಸ್ಥಾನ ನೋಡುವ ಎಷ್ಟು ಐದು ನೂರು ಮತ್ತೆ ಆರು ಅಲ್ಲಿ ಇರುವಂಥದ್ದು ಹಾಗಾದರೆ ನಾಲ್ಕು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಆಗಿದೆ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತಾಗಿ ಬರೀಬೇಕಾದ್ಯಾವ್ದೋ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಒಂಬತ್ತು ಮತ್ತೆ ನಾಲ್ಕು ಸಾವಿರದ ಆರುನೂರ ಹತ್ತು ಮತ್ತೆ ದೊಡ್ಡ ಸಂಖ್ಯೆ ಏಳು ಸಾವಿರದ ಇನ್ನೂರ ಹದಿನೆಂಟು ಆಯ್ತಾ ಇದು ಗೊತ್ತಾಯ್ತಾ ನಿಮಗೆ ಸಂಖ್ಯೆಗಳನ್ನು ಚಿಕ್ಕದಿನಿಂದ ದೊಡ್ಡ ಸಂಖ್ಯೆಗೆ ಬರೀಲಿಕ್ಕೆ ಗೊತ್ತಾಯ್ತಾ ಗೊತ್ತಾಯ್ತಲ್ಲ ಸರಿ ಹಾಗಾದ್ರೆ ಪಾಠ ಪುಸ್ತಕದಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ ತೆಗೀರಿ ಪೇಜ್ ನಂಬರ್ ಇಪ್ಪತ್ತ ಒಂದು ಏನ್ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಆ ಪರ್ವತ ಶಿಖರಗಳಿದೆ ಅಲ್ವಾ ಯಾವೆಲ್ಲ ಪರ್ವತ ಶಿಖರಗಳಿದೆ ಎವರೆಸ್ಟ್ ಇದೆ ಆನೆಮುಡಿ ಇದೆ ನಂಗ ಪರ್ವತ ಇದೆ ನಂದಾದೇವಿ ಮತ್ತೆ ಕೇಟು ಅಲ್ವಾ ಸರಿ ಇನ್ನು ಅದರ ಎತ್ತರಸ ಕೊಟ್ಟಿದಾರಲ್ಲ ಆನೆ ಮುಡಿಯ ಎತ್ತರಷ್ಟು ಕೊಟ್ಟಿದ್ದಾರೆ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ಗಳು ಅಲ್ವಾ ನಂದಾದೇವಿ ಪರ್ವತದ್ದು ಏಳು ಸಾವಿರದ ಎಂಟುನೂರ ಹದಿನಾರು ನೋಡಿ ಕೊಟ್ಟಿರುವ ಎಲ್ಲ ಪರ್ವತಗಳ ಎತ್ತರವನ್ನು ಅಲ್ಲಿ ಸೂಚಿಸಿದ್ದಾರೆ ಅಲ್ವಾ ನೋಡಿ ಮಕ್ಕಳೇ ಜಗತ್ತಿನಲ್ಲೇ ಅತಿ ಎತ್ತರದ ಪರ್ವತ ಶಿಖರವಾಗಿದೆ ಎವರೆಸ್ಟ್ ಎಂಟು ಸಾವಿರದ ಎಂಟು ನೂರ ನಲವತ್ತೆಂಟು ಮೀಟರ್ ಎತ್ತರವಿರುವ ಎವರೆಸ್ಟ್ ಆಗಿದೆ ಅತ್ಯುನ್ನತ ಪರ್ವತ ಶಿಖರ ಅದೇ ರೀತಿ ನಮ್ಮ ಕೇರಳ ರಾಜ್ಯದಲ್ಲಿ ನಮ್ಮ ಕೇರಳದಲ್ಲಿರುವ ಅತಿ ಎತ್ತರದ ಪರ್ವತ ಶಿಖರ ಆಗಿದೆ ಆನೆಮುಡಿ ಆಯ್ತಾ ಸರಿ ಈಗ ಈ ಪರ್ವತ ಶಿಖರಗಳನ್ನು ಅವುಗಳ ಎತ್ತರಕ್ಕನುಸರಿಸಿ ನಿಮಗೆ ಕ್ರಮೀಕರಿಸಬಹುದಾ ಚಿಕ್ಕದಿಂದ ದೊಡ್ಡದ ಹಾಗಾದ್ರೆ ಇಲ್ಲಿ ಬರಬೇಕಾದ ಚಿಕ್ಕ ಪರ್ವತ ಯಾವುದು ಅಂದ್ರೆ ಕೊಟ್ಟಿರುವ ಅವುಗಳಲ್ಲಿ ಚಿಕ್ಕ ಪರ್ವತ ಯಾವುದು ಯಾವುದು ಆನೆಮುಡಿ ಅಲ್ಲ ಎಷ್ಟೋ ಎರಡು ಸಾವಿರದ ಆರ್ನೂರ ತೊಂಬತ್ತೈದು ಮೀಟರ್ಗಳು ಅಲ್ವಾ ಎಸ್ ನಂತರ ಯಾವ್ದು ಬರಬೇಕು ಆ ಗಮನಿಸಿ ಸಾವಿರದ ಸ್ಥಾನದಲ್ಲಿರೋ ಸಂಖ್ಯೆಗಳನ್ನು ಗಮನಿಸಿ ಯಾವ್ದು ಬರಬೇಕು ನಂದಾದೇವಿ ಎಷ್ಟೆ ತರ ಏಳು ಸಾವಿರದ ಎಂಟು ನೂರ ಹದಿನಾರು ಮೀಟರ್ಗಳು ಅಲ್ವಾ ನೆಕ್ಸ್ಟ್ ಯಾವ್ದು ಬರಬೇಕು ನಂದಾದೇವಿಗಿಂತ ಎತ್ತರದ ಪರ್ವತ ಶಿಖರ ಯಾವುದು ನೋಡಿ ಆ ನಾಲ್ಕು ಪರ್ವತ ಶಿಖರಗಳ ಎತ್ತರವು ಆರಂಭವಾಗುವುದು ಎಂಟು ಸಾವಿರದಿಂದ ಅಲ್ವಾ ನಂಗ ಪರ್ವತ ಕೇಟು ಕಾಂಚನ್ಜಂಗ ಮತ್ತು ಎವರೆಸ್ಟ್ ಇದೆಲ್ಲವೂ ಎಂಟು ಸಾವಿರದಿಂದ ಆರಂಭವಾಗುವಂತಹ ಎತ್ತರ ಉಳ್ಳವುಗಳಾಗಿವೆ ಇಲ್ಲೇನು ಮಾಡ್ತೀರಿ ನೀವು ಹಾಂ ಸಾವಿರದ ಸ್ಥಾನದಲ್ಲಿ ಸಮಾನ ಅಂಕಿ ಇರುವಾಗ ನೀವೇನು ಮಾಡಬೇಕು ನೂರುಗಳ ಸ್ಥಾನವನ್ನು ನೋಡ್ತೀರಲ್ವಾ ಆ ನೂರುಗಳ ಸ್ಥಾನವನ್ನು ನೋಡಿ ಆ ಆ ನೂರುಗಳ ಸ್ಥಾನದಲ್ಲಿ ಚಿಕ್ಕ ಸಂಖ್ಯೆ ಇರುದು ಯಾವುದು ಆ ಯಾವುದೋ ನಂಗ ಪರ್ವತ ಅಲ್ವಾ ಎಷ್ಟು ಕೊಟ್ಟಿದ್ದಾರೆ ಎಂಟು ಸಾವಿರದ ನೂರ ಇಪ್ಪತ್ತ ಆರು ಹಾಗಾದರೆ ಆನೆಮುಡಿ ನಂದಾದೇವಿ ಮತ್ತೆ ಬರ್ತದೆ ನಂಗ ಪರ್ವತ ನಂಗ ಪರ್ವತ ಆಗಿ ಯಾವ ಪರ್ವತ ಶಿಖರ ಬರಬೇಕು ತನ್ನು ನೀವು ಆಲೋಚಿಸಿ ಮಾಡಬೇಕು ನಿಮ್ಮ ನೋಟು ಪುಸ್ತಕದಲ್ಲಿ ನೀವು ಚಂದ ಮಾಡಿ ಪರ್ವತಗಳ ಹೆಸರು ಬರೆದು ಅವುಗಳ ಎತ್ತರವನ್ನು ಗಳನ್ನು ಆರೋಹಣ ಕ್ರಮದಲ್ಲಿ ಕ್ರಮೀಕರಿಸಬೇಕು ಕ್ರಮೀಕರಿಸಬಹುದಲ್ವಾ ಸರಿ ಈಗ ಟೀಚರು ಇಲ್ಲಿ ಎರಡು ಅಂಕಿಗಳನ್ನು ಬರೆದಿದ್ದಾರೆ ಯಾವುದೆಲ್ಲ ಎಂಟು ಮತ್ತು ಸೊನ್ನೆ ಅಲ್ವಾ ಈ ಎರಡು ಅಂಕಿಗಳನ್ನು ಉಪಯೋಗಿಸಿಕೊಂಡು ನಿಮಗೆ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ಬರಿಬಹುದಾ ಸಾಧ್ಯ ಇಲ್ಲ ಅಲ್ಲ ಯಾಕೆ ಸಾಧ್ಯ ಇಲ್ಲ ಹಾ ಅಲ್ಲಿ ಎರಡೇ ಅಂಕಿಗಳಿರುದಲ್ವಾ ಈಗ ನೀವು ಇಲ್ಲಿ ಮಾಡುವ ಸಂಖ್ಯೆಗಳನ್ನು ಆವರ್ತಿಸಬಹುದು ಎಂಟನ್ನು ಎರಡು ಸಲ ಬರಿಬಹುದು ಮೂರು ಸಲ ಆವರ್ತಿಸಬಹುದು ಅಥವಾ ಸೊನ್ನೆಯನ್ನು ಎರಡು ಸಲ ಆವರ್ತಿಸಬಹುದು ಮೂರು ಸಲ ಆವರ್ತಿಸಬಹುದು ಆಗ ಬರಲಿಕ್ಕೆ ಸಾಧ್ಯ ಉಂಟಲ್ವಾ ಸರಿ ಹಾಗಾದರೆ ಎಂಟು ಮತ್ತು ಸೊನ್ನೆ ಎಂಬ ಅಂಕೆಗಳನ್ನು ಉಪಯೋಗಿಸಿಕೊಂಡು ನಿಮಗೆ ಎಷ್ಟು ನಾಲ್ಕಂಗೆ ಸಂಖ್ಯೆಗಳನ್ನು ಬರಿಬಹುದು ಎಷ್ಟು ನಾಲ್ಕಂಗೆ ಸಂಖ್ಯೆಗಳನ್ನು ಬರಿಬಹುದು ಒಮ್ಮೆ ಪ್ರಯತ್ನಿಸಿ ಎಂಟನ್ನು ಆವರ್ತಿಸಬಹುದು ಸೊನ್ನೆಯನ್ನು ಆವರ್ತಿಸಬಹುದು ಒಂದು ಸಂಖ್ಯೆ ಹೇಳಿ ಇಷ್ಟ ಎಂಟು ಸಾವಿರ ಸರಿ ಮೂರು ಸೊನ್ನೆ ಅಲ್ವಾ ಸೊನ್ನೆಯನ್ನು ಮೂರು ಸಲ ನೀವು ಆವರ್ತಿಸಿ ಬರೆದಿದ್ದೀರಿ ಎಂಟನ್ನು ಉಪಯೋಗಿಸಿದ್ದೀರಿ ಸೊ ಎಂಟು ಸಾವಿರ ಇನ್ನು ಎಂಟು ಸಾವಿರದ ಎಂಟು ನೂರ ಎಂಬತ್ತು ಗುಡ್ ಮತ್ತೆ ಎಂಟು ಸಾವಿರದ ಎಂಟು ಇನ್ನು ಎಂಟು ಸಾವಿರದ ಎಂಬತ್ತೋ ಮತ್ತೆ ಎಂಟು ಸಾವಿರದ ಎಂಟು ನೂರು ಇನ್ನು ಹಾಂ ಹಾಂ ಪ್ರತ್ನಿಸಿ ಹಾಂ ಎಂಟು ಸಾವಿರದ ಎಂಟು ನೂರ ಎಂಟು ಇನ್ನು ಹೇಳ್ಬೋದಾ ಇನ್ನೂ ಮಾಡ್ಬೋದಾ ಹಾಂ ಎಂಟು ಸಾವಿರದ ಎಂಬತ್ತ ಎಂಟು ಅಲ್ವಾ ಹಾಂ ಇನ್ನೊಂದು ಮಾಡ್ಬೋದು ಎಂಟು ಸಾವಿರದ ಎಂಟು ನೂರ ಎಂಬತ್ತ ಎಂಟು ಅಲ್ವಾ ಒಟ್ಟು ಎಷ್ಟು ಸಂಖ್ಯೆಗಳನ್ನು ಬರೆದೆವು ನಾವು ಎಂಟು ಸಂಖ್ಯೆಗಳನ್ನು ಬರೆದಿದ್ದೇವೆ ಅಲ್ವಾ ನಾಲ್ಕು ಸೊನ್ನೆ ಹಾಕಿದರೆ ಹೇಗೆ ನಾಲ್ಕು ಸಲ ಎಂಟನ್ನು ಉಪಯೋಗಿಸಿ ಅಲ್ಲಿ ಸಂಖ್ಯೆಯನ್ನು ಬರೆದಿದ್ದೇವೆ ಅಲ್ವಾ ಅದೇ ರೀತಿ ನಾವು ನಾಲ್ಕು ಸೊನ್ನೆ ಬರೆದ್ರೇನು ಅದಕ್ಕೆ ಬೆಲೆ ಉಂಟಾ ಇಲ್ಲ ಅಲ್ವಾ ಹಾಂ ಸೊನ್ನೆ ನಾಲ್ಕು ಸೊನ್ನೆ ಬಂದರೆ ಅದಕ್ಕೆ ಬೆಲೆ ಇಲ್ಲ ಅಲ್ವಾ ಎಸ್ ಸರಿ ಹಾಗಾದರೆ ಈ ಸಂಖ್ಯೆಗಳನ್ನು ನಿಮಗೆ ಕ್ರಮೀಕರಿಸ್ಬೋದಾ ನೋಡಿ ನೋಡಲಿಕ್ಕೆ ಒಂದೇ ರೀತಿಯ ಸಂಖ್ಯೆಗಳು ಅಲ್ವಾ ಸ್ಥಾನ ಬೆಲೆಯನ್ನು ಸರಿಯಾಗಿ ನಾವು ಗಮನಿಸಿದರೆ ಮಾತ್ರ ಸ್ಥಾನವನ್ನು ಸರಿಯಾಗಿ ಗಮನಿಸಿದರೆ ಮಾತ್ರ ನಮಗೆ ಏನೋ ಸರಿಯಾಗಿ ಕ್ರಮೀಕರಿಸಬಹುದು ಒಮ್ಮೆ ನೋಡುವಾಗ ನಿಮಗೆ ಎಲ್ಲವೂ ಎಂಟು ಸೊನ್ನೆ ಎಂಟು ಸೊನ್ನೆ ಈ ರೀತಿಯಾಗಿ ಅಲ್ವಾ ಸಂಖ್ಯೆಗಳು ಹ ಹಾಗಾದ್ರೆ ಪ್ರತಿಯೊಂದರ ಸ್ಥಾನವನ್ನು ಪರಿಶೀಲಿಸಿಕೊಂಡು ನೀವೀಗೇನ್ ಮಾಡಬೇಕು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರೀಬೇಕು ಆರೋಹಣ ಕ್ರಮದಲ್ಲಿ ಬರಿಬೇಕು ಹಾಗಾದರೆ ಇಲ್ಲಿ ಬರುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಹ ಯಾವುದು ಎಲ್ಲ ಸಂಖ್ಯೆಗಳ ಸಾವಿರದ ಸ್ಥಾನದಲ್ಲಿ ಎಷ್ಟಿದೆ ಎಂಟಿದೆ ಹಾಗಿರುವಾಗ ನೀವೇನು ಮಾಡಬೇಕು ನೂರುಗಳ ಸ್ಥಾನವನ್ನು ನೋಡಬೇಕಲ್ವಾ ಹಾಂ ನೂರುಗಳ ಸ್ಥಾನದಲ್ಲಿ ಸೊನ್ನೆ ಬರುವಂತಹ ಸಂಖ್ಯೆಗಳಿದೆ ಯಾವುದಲ್ಲ ನೂರುಗಳ ಸ್ಥಾನದಲ್ಲಿ ಸೊನ್ನೆ ಬರುವಂತಹ ಸಂಖ್ಯೆಗಳಲ್ಲಿ ಎಂಟು ಸಾವಿರ ಎಂಟು ಸಾವಿರದ ಎಂಟು ಎಂಟು ಸಾವಿರದ ಎಂಬತ್ತು ಎಂಟು ಸಾವಿರದ ಎಂಬತ್ತ ಎಂಟು ಹಾಗಿರುವಾಗ ಅಲ್ಲಿ ಚಿಕ್ಕ ಸಂಖ್ಯೆ ಅಂತ ಹೇಗೆ ನಾವು ಕಂಡುಹಿಡಿಯುವುದು ಹತ್ತುಗಳ ಸ್ಥಾನ ನೋಡುವಲ್ಲ ಆ ಅಲ್ಲಿ ಸಹ ಸಮಾನ ಅಂಕಿಗಳು ಬಂದಿದ್ರೆ ಮತ್ತೆ ನೋಡಬೇಕಾದ್ದು ಒಂದುಗಳ ಸ್ಥಾನವನ್ನಾಗಿದೆ ಹಾಗಾದರೆ ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಾಗಿರ್ತದೆ ಹೇಳಿ ಎಂಟು ಸಾವಿರ ಗುಡ್ ಎಂಟು ಸಾವಿರ ಮತ್ತೆ ಎಂಟು ಸಾವಿರಕ್ಕಿಂತ ದೊಡ್ಡ ಸಂಖ್ಯೆ ಹೇಳಿ ನೋಡುವ ಹಾಂ ಹೇಳಿ ಎಂಟು ಸಾವಿರದ ಎಂಟು ಗುಡ್ ಇನ್ನು ಎಂಟು ಸಾವಿರದ ಎಂಟಕ್ಕಿಂತ ದೊಡ್ಡ ಸಂಖ್ಯೆ ಇಲ್ಲಿ ಏನಿದೆ ನೋಡಿ ಎಂಟು ಸಾವಿರದ ಎಂಬತ್ತು ವೆರಿ ಗುಡ್ ಆ ಇನ್ನು ಎಂಟು ಸಾವಿರದ ಎಂಬತ್ತಕ್ಕಿಂತ ದೊಡ್ಡ ಸಂಖ್ಯೆ ಯಾವುದೋ ಎಂಟು ಸಾವಿರದ ಎಂಬತ್ತ ಎಂಟು ಎಂಟು ಸಾವಿರದ ಎಂಬತ್ತೆಂಟಕ್ಕಿಂತ ದೊಡ್ಡದು ಯಾವುದಿದೆ ಇಲ್ಲಿ ಎಂಟು ಸಾವಿರದ ಎಂಟು ನೂರು ಎಂಟು ಸಾವಿರದ ಎಂಟು ನೂರಕ್ಕಿಂತ ದೊಡ್ಡ ಸಂಖ್ಯೆ ಯಾವುದಿದೆ ಎಂಟು ಸಾವಿರದ ಎಂಟು ನೂರ ಎಂಟು ಎಂಟು ಸಾವಿರದ ಎಂಟು ನೂರ ಎಂಟಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಎಂಟು ಸಾವಿರದ ಎಂಟು ನೂರ ಎಂಬತ್ತು ಹೇಳಿ ಈಗ ಬರೆದಿರುವ ಸಂಖ್ಯೆಗಳಲ್ಲೆಲ್ಲ ಅತಿ ದೊಡ್ಡ ಸಂಖ್ಯೆಯಾಗಿದೆ ಯಾವುದು ಎಂಟು ಸಾವಿರದ ಎಂಟು ನೂರ ಎಂಬತ್ತ ಎಂಟು ಸರಿಯಾ ನೋಡಿ ಸ್ವಲ್ಪ ನಿಮಗೆ ಗೊಂದಲ ಆಯಿತಲ್ವಾ ಅಂದರೆ ಸಾವಿರದ ಸ್ಥಾನದಲ್ಲೆಲ್ಲ ಒಂದೇ ಅಂಕೆಗಳು ಸಮಾನ ಅಂಕೆಗಳು ಕೊಟ್ಟಿದ್ದಾರೆ ನೂರರ ಸ್ಥಾನದಲ್ಲಿಯೂ ಕೆಲವರಲ್ಲಿ ಸಮಾನ ಅಂಕೆಗಳು ಬಂದಿದೆ ಅಲ್ವಾ ಮತ್ತೆ ಹತ್ತರ ಸ್ಥಾನಕ್ಕೆ ಹೋದ್ರಿ ಅಲ್ಲಿಯೂ ಒಂದೆರಡು ಸಮಾನ ಅಂಕೆಗಳು ಇದೆ ಅಲ್ವಾ ಹಾ ಗೊಂದಲ ಆದರೂ ಕೂಡ ನಿಮಗೆ ಗೊತ್ತಾಯ್ತಲ್ಲ ಹಾಂ ಯಾವ ರೀತಿ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿದು ಕ್ರಮೀಕರಿಸಿದು ಅಂತ ಗೊತ್ತಾಯ್ತಲ್ಲ ಸರಿ ಹಾಗಾದರೆ ನೀವೇನು ಮಾಡಬೇಕೋ ನಡೀ ಪಾಠ ಪುಸ್ತಕದಲ್ಲಿ ಇದೇ ರೀತಿಯ ಒಂದು ಲೆಕ್ಕ ಕೊಟ್ಟಿದ್ದಾರೆ ಹಾಂ ಅದನ್ನು ನೀವು ಮಾಡಬೇಕು ಆಯಿತಾ ಈಗ ನಾವು ಬರೆದ ಈ ಸಂಖ್ಯೆಗಳಲ್ಲಿ ಅತಿ ಎಡ ಭಾಗದಲ್ಲಿರುವ ಎಂಟರ ಸ್ಥಾನ ಬೆಲೆ ಎಷ್ಟು ಸಾವಿರಗಳು ಅಲ್ವಾ ಎಂಟು ಸಾವಿರ ಅದೇ ರೀತಿ ಅತಿ ಬಲ ಭಾಗದಲ್ಲಿರುವ ಎಂಟರ ಸ್ಥಾನ ಬೆಲೆ ಎಷ್ಟು ಎಕ್ಸ್ಟು ಒಂದುಗಳು ಎಂಟು ಒಂದುಗಳು ಅಲ್ವಾ ಎಸ್ ಸರಿ ಹಾಗಾದರೆ ನೋಡಿ ಈ ಚಟುವಟಿಕೆಯನ್ನು ನೀವು ಮಾಡಬೇಕು ಇದೇ ರೀತಿ ಮಾಡಲಿಕ್ಕಿರುವಂಥದ್ದು ಅಲ್ಲಿ ಏನು ಕೊಟ್ಟಿದ್ದಾರೆ ಐದು ಮತ್ತು ಸೊನ್ನೆ ಎಂಬ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಐದು ಮತ್ತು ಸೊನ್ನೆ ಎಂಬ ಸಂಖ್ಯೆಯನ್ನು ಉಪಯೋಗಿಸಿಕೊಂಡು ನೀವೇನು ಮಾಡಬೇಕು ನಾಲ್ಕಂಕೆಯ ಸಂಖ್ಯೆಗಳನ್ನು ಬರೀಬೇಕು ಮತ್ತೇನು ಮಾಡಬೇಕು ಹಾಂ ಹೇಳ್ತಾರೆ ಅಲ್ವಾ ಅಲ್ಲಿ ನೀವು ಕ್ರಮೀಕರಿಸಿಯೂ ಬರಿಬೇಕು ಮತ್ತೆ ಹಾಂ ಅತಿ ಬಲಭಾಗದಲ್ಲಿರುವ ಐದರ ಸ್ಥಾನ ಬೆಲೆ ಅತಿ ಎಡಭಾಗದಲ್ಲಿರುವ ಐದರ ಸ್ಥಾನ ಬೆಲೆಯನ್ನು ನೀವು ಬರಿಬೇಕು ಬರಿಬೋದಲ್ಲ ಮಾಡ್ಬೋದಲ್ಲ ಸರಿ ಮಕ್ಕಳೇ ನಿಮಗೆ ಜಾಣ್ಮೆ ಲೆಕ್ಕ ಅಂದರೆ ಇಷ್ಟ ಅಲ್ವಾ ಹಾಂ ನೋಡಿ ಒಂದು ಜಾಣ್ಮೆ ಲೆಕ್ಕ ಇದೆ ನಮ್ಮ ಪಾಠಪುಸ್ತಕದಲ್ಲೇ ಇದೆ ಹಾಂ ಕಾರಿನ ನಂಬರ್ ಕಂಡು ಹಿಡಿಯೋದು ಕಾರಿಗೆ ಒಂದು ನಂಬರ್ ಪ್ಲೇಟ್ ಇರ್ತದಲ್ವಾ ನಂಬರ್ ಇರ್ತದೆ ಕಾರಿಗೆ ಈ ಕಾರಿನ ಸಂಖ್ಯೆ ಸಂಖ್ಯೆಯು ಹೌದು ಏನು ಅನುಕ್ರಮವಾದ ಸಂಖ್ಯೆ ಅನುಕ್ರಮವಾದ ಸಂಖ್ಯೆ ಏನಂತ ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದೆ ಆ ಅನುಕ್ರಮವಾದ ಸಂಖ್ಯೆಯಾಗಿದೆ ಸಾವಿರದ ಸ್ಥಾನದ ಸಂಖ್ಯೆಯನ್ನು ಕೂಡಿಸಿದರೆ ಒಂಬತ್ತು ಬರ್ತದೆ ಹಾಗಾದರೆ ಕಾರಿನ ನಂಬರ್ ಎಷ್ಟು ಇದು ನೀವು ಮಾಡಲಿಕ್ಕೆ ಕಂಡು ಹಿಡಲಿಕ್ಕೆ ಪ್ರಯತ್ನಿಸಬೇಕು ಅಣ್ಣನವರ ಸಹಾಯ ಪಡಿಬೌದು ಹಾಂ ಆಯ್ತಾ ಹಿರಿಯರ ಸಹಾಯ ಪಡೆದು ನಿಮಗೆ ಇದನ್ನು ಮಾಡಬಹುದು ಇದರ ಉತ್ತರವನ್ನು ಟೀಚರು ಮುಂದಿನ ಕ್ಲಾಸಿನಲ್ಲಿ ಹೇಳ್ತಾರೆ ಆಯಿತಾ ಸರಿ ಮಕ್ಕಳು ಇನ್ನೊಂದು ಜನ ಮೇಲೆ ನಮಗೆ ನೋಡಲಿಕ್ಕಿದೆ ಆಯಿತಾ ಹಾಂ ನೋಡೋ ಒಂದರ ಇಮ್ಮಾಡಿ ಎಷ್ಟೋ ಒಂದರ ಇಮ್ಮಾಡಿ ಎಷ್ಟು ಎಷ್ಟು ಎರಡು ಅಲ್ವ ಎರಡರೇ ಮಾಡಿ ನಾಲ್ಕು ಮೂರರೇ ಮಾಡಿ ಎಷ್ಟು ಆರು ಗುಡ್ ನಾಲ್ಕರೆ ಮಾಡಿ ಎಂಟು ಐದರೆ ಮಾಡಿ ಹತ್ತು ಹತ್ತರ ಇಮ್ಮಡಿ ಇಪ್ಪತ್ತು ಇಪ್ಪತ್ತರ ಇಮ್ಮಡಿ ನಲವತ್ತು ಗುಡ್ ನಲ್ವತ್ತರ ಇಮ್ಮಡಿ ಎಂಬತ್ತು ಅಲ್ವಾ ನೂರರ ರ ಇನ್ನೂರು ಅದು ಹೇಗೆ ಇಮ್ಮಡಿಯನ್ನು ಕಂಡು ಏನು ಇಮ್ಮಡಿ ಅಂದರೆ ಇಮ್ಮಡಿ ಅಂದರೆ ಎರಡು ಮಡಿ ಡಬಲ್ ದುಪ್ಪಟ್ಟು ಹೇಳ್ತೇವೆ ಆ ಮೂರು ಎಂಬ ಸಂಖ್ಯೆ ಇದ್ದರೆ ಆಧಾರ ಇಮ್ಮಡಿ ಅಂತ ಹೇಳುವಾಗ ಏನ್ ಮಾಡಬೇಕು ಮೂರನ್ನು ಮೂರಕ್ಕೆ ಕೂಡಿಸುವಂತದ್ದು ಮೂರು ಕುಡಿಸು ಮೂರಷ್ಟು ಆರು ಐದರ ಇಮ್ಮಾಡಿ ಐದು ಕುಡಿಸ ಐದೆಷ್ಟು ಹತ್ತು ಹತ್ತರ ಇಮ್ಮಾಡಿ ಹತ್ತು ಕುಡಿಸ ಹತ್ತೆಷ್ಟು ಇಪ್ಪತ್ತು ಐವತ್ತರ ಇಮ್ಮಾಡಿ ಐವತ್ತು ಕುಡಿಸ ಐವತ್ತೆಷ್ಟು ನೂರು ನೋಡಿ ಅಥವಾ ಗುಣಿಸಿದ್ರೂ ಆಗ್ತದೆ ಒಂದರ ಇಮ್ಮಡಿ ಎರಡರಿಂದ ಗುಣಿಸಿದ್ರೆ ಇತ್ತು ಒಂದೆರಡ್ಲಿ ಎರಡು ಎರಡರ ಹೆಂ ಮಾಡಿ ಎರಡೆರಡಲೇ ನಾಲ್ಕು ನಾಲ್ಕರ ಹೆಮ್ಮಾಡಿ ನಾಲ್ಕು ಎರಡೇ ಎಂಟು ಹತ್ತಾರ ಎಂ ಹತ್ತೆರಡ್ಲಿ ಇಪ್ಪತ್ತು ಈ ರೀತಿ ನಮಗೆ ಸುಲಭದಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆ ಸಾವಿರದ ಇಮ್ಮಾಡಿ ಎಷ್ಟೋ ಸಾವಿರ ಕುಡಿಸಿ ಸಾವಿರ ಎರಡು ಸಾವಿರ ಅಲ್ವಾ ಐದು ಸಾವಿರದ ಹಿಮಾಡಿ ಹೇಳ್ಬಹುದಾ ಹೇಳ್ಬಹುದಲ್ಲ ಐದು ಸಾವಿರದ ಇಮ್ಮಡಿ ಎಷ್ಟ ಹತ್ತು ಸಾವಿರ ಐದು ಸಾವಿರ ಜಾಣ್ಮೆ ಲೆಕ್ಕ ಈಗ ನಿಮಗೆ ಆ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನಾವು ನೋ ಓದುವ ಅದನ್ನೊಮ್ಮೆ ನಾನೊಂದು ನಾಲ್ಕಂಕೆ ಸಂಖ್ಯೆಯಾಗಿರುವೆನು ನಾನು ಮತ್ತು ನನ್ನ ಎಮ್ಮಡಿ ಸೇರಿದರೆ ಅತ್ಯಂತ ದೊಡ್ಡ ಅಂಕೆ ಸಂಖ್ಯೆ ಸಿಗುವುದು ನಾನ್ ಯಾರೆಂದು ಹೇಳಿರಿ ಹೇಳಿ ನೋಡುವ ಹೇಗೆ ಕಂಡು ಹಿಡಿಯುವುದು ನಾನು ಮತ್ತೆ ನನ್ನ ಇಮ್ಮಡಿಯನ್ನು ಸೇರಿಸಿದ್ರೆ ನಾಲ್ಕಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಸಿಗ್ತದೆ ನಾಲ್ಕಂಕೆಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದೋ ಯಾವುದೋ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತಾಗಿದೆ ಹಾಗಾದರೆ ಈ ನಾಲ್ಕು ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಬರಬೇಕಿದ್ರೆ ಅದು ಯಾವ ಸಂಖ್ಯೆ ಆ ಸಂಖ್ಯೆಯ ಇಮ್ಮಡಿಯನ್ನು ಕೂಡಿಸಿದರೆ ಅಷ್ಟು ಬರುದು ಹಾಂ ನೋಡಿ ಒಂದು ಇದೆ ಒಂದರ ಇಮ್ಮಡಿ ಎಷ್ಟು ಎರಡು ಅಲ್ವಾ ಒಂದು ಕೂಡಿಸಿ ಎರಡು ಎಷ್ಟಾಯಿತು ಮೂರು ಅದಾಗ್ತದಾ ಇಲ್ಲ ಎರಡು ಟೀಚರ್ ಒಂದು ಕ್ಲೂ ಕೊಡೋದಾಯಿತಾ ನಿಮಗೆ ಹಾಂ ಎರಡು ಇದೆ ಎರಡರ ಇಮ್ಮಡಿ ಎಷ್ಟು ನಾಲ್ಕು ಆ ಎರಡು ಮತ್ತು ನಾಲ್ಕನ್ನು ಕುಡಿಸುವ ಎಷ್ಟಾಗ್ತದೆ ಆರು ಅದು ಸಹ ಅಲ್ಲ ಮೂರು ಮೂರರಿಮ್ಮಡಿ ಎಷ್ಟೋ ಆರು ಮೂರು ಕುಡಿಸೋ ಆರು ಎಷ್ಟೋ ಒಂಬತ್ತು ಗೊತ್ತಾಯ್ತಾ ಒಂದು ಕ್ಲೂ ಸಿಕ್ಕಿತಲ್ಲೋ ನಿಮಗೆ ಹಾಗಾದರೆ ಆ ಸಂಖ್ಯೆ ಅಂತ ಕಂಡು ಹಿಡೀಬೌದಲ್ಲ ಹಿಡಿತೀರಲ್ಲ ಎಸ್ ಹಾಗಾದರೆ ಇದನ್ನು ಸಹ ನೀವು ಮಾಡಬೇಕು ಹಾಂ ಮಾಡ್ತಿರಲ್ಲ ಸರಿ ಮಕ್ಕಳೇ ಇವತ್ತು ಮಾಡಿದಂತಹ ಎಲ್ಲ ಚಟುವಟಿಕೆಗಳನ್ನು ನೀವು ನಿಮ್ಮ ನೋಟು ಪುಸ್ತಕದಲ್ಲಿ ಚಂದ ಮಾಡಿ ಬರೆದು ನಿಮ್ಮ ಟೀಚರಿಗೆ ಕಳಿಸಬೇಕು ಆಯಿತಾ ಮಾಡ್ತಿರಲ್ಲ ಸರಿ ಶುಭಂ